ಇನ್ನು 2023 ರ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಕಲಹ ಶುರುವಾಗಿದೆ. ತುಮಕೂರಿನ ಕುಣಿಗಲ್ ಕ್ಷೇತ್ರದ ಬಗ್ಗೆ ಕದನ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಕುಣಿಗಲ್ ಕ್ಷೇತ್ರದ ಮೇಲೆ ಮುದ್ದ ಹನುಮೇಗೌಡರು ಕಣ್ಣಿಟ್ಟಿದ್ರು. ಮುದ್ದ ಹನುಮೇಗೌಡ ಬೇಡಿಕೆಗೆ ಸುರೇಶ ಸಂಸದ ಟಾಂಗ್ ನೀಡಿದ್ದಾರೆ. ರಂಗನಾಥ್ಗೆ ಟಿಕೆಟ್ ಅಂತ ಡಿಕೆ ಬ್ರದರ್ಸ್ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕುಣಿಗಲ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದಂತಹ ಮುದ್ದ ಹನುಮೇಗೌಡ ಅವರ ನಿರೀಕ್ಷೆಗಳು ಇದೀಗ ಹುಸಿ ಆಗ್ತಾ ಇದೆ. ಜೊತೆಗೆ ಈ ಮೂಲಕ ಆ ಭಾಗದಲ್ಲಿ ದಿನೇ ದಿನೇ ಪೊಲಿಟಿಕಲ್ ವಾರ್ ಜೋರಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಮುದ್ದ ಹನುಮೇಗೌಡರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಬಳಿಕ ಡಿ ಕೆ ಸುರೇಶ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬರೀ ನೋಟ್ ಮಾಡಿ. ಪ್ಲೀಸ್ ಅಕಾಮಡೇಟ್ ಮೀ ಇನ್ ಅಸೆಂಬ್ಲಿ ಇನ್ ಕುಣಿಗಲ್ ಅಂತ ಕೇಳಿದ್ದೀನಿ ನಾನು. ಬಟ್ ಅವರು ಸಿಟ್ಟಿಂಗ್ ಮೆಂಬರು ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೇಳಿದೆ ನಾನು ಸಿಟ್ಟಿಂಗ್ ಮೆಂಬರ್ ಇದ್ನಲ್ಲಪ್ಪ, ಪಾರ್ಲಿಮೆಂಟಿಗೆ ನಾನು ಸಿಟ್ಟಿಂಗ್ ಮೆಂಬರ್ ಇದ್ನಲ್ಲ. ಸಮ್ಟೈಮ್ಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ಅದರ್ಸ್ ನಮ್ಮ ಸ್ಯಾಕ್ರಿಫೈಸ್ ಮಾಡ್ದಂಗೆ ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್. ಆ ಟೈಮಲ್ಲಿ ಏನೋ ಸ್ಟೇಟ್ ಪೊಲಿಟಿಕ್ಸ್ ಟು ಅಕಾಮಡೇಟ್ ಮೀ ಇನ್ ಕುಣಿಗಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅಂತಿಮವಾಗಿ ನನಗೆ ಅಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ನನ್ನ ನಾನು 10 ವರ್ಷಗಳ ಕಾಲ ರೆಪ್ರೆಸೆಂಟ್ ಮಾಡಿದಂಥ ಈ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾರು ಕರ್ಕೊಂಡೋಗಿ ಕರ್ಕೊಂಡು ಏನೋ ನಾನೇನೋ ದೊಡ್ಡಸ್ಯ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅವರು ಕೇವಲ ಅವರ ಸ್ವಾರ್ಥಕ್ಕೋಸ್ಕರ ಮಾಡುವಂತ ಕೆಲಸ. ಪಕ್ಷವನ್ನು ಸಂಘಟನೆ ಮಾಡಲಿಕ್ಕಲ್ಲ, ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡಲಿಕ್ಕೆ ಕರ್ಕೊಂಡು ಬಂದು ಕರ್ಕೊಂಡೋಗಿ ಮಾಡಬೇಕೆ ವಿನಃ ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ. ಎಲ್ಲರ ಬಗ್ಗೆ ಗೌರವ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ, ಕಾಂಗ್ರೆಸ್ನಲ್ಲಿ ಅಂದರೆ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಯಾವುದೇ ರೀತಿಯ ಮಾನದಂಡಗಳು ಇಲ್ವಾ ಅಂತ ಒಂದು, ಮತ್ತೊಂದು ಕಡೆ ರಂಗನಾಥ್ಗೆ ಟಿಕೆಟ್ ನೀಡೋದಕ್ಕೆ ಯಾಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ? ಹಾಗಿದ್ರೆ ಮುಂದೆ ಮುದ್ದೆ ಹನುಮೇಗೌಡರ ಪರಿಸ್ಥಿತಿ, ರಾಜಕೀಯ ನಡೆ ಏನಾಗಿರುತ್ತೆ? ವೀರೇಂದ್ರ ಸೋಮಣ್ಣ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡಲಿಕ್ಕೆ ಯಾವುದೇ ಮಾನದಂಡ ಇಲ್ವಾ ಅಂತ ಕೇಳಿದ್ರಲ್ಲ, ಅದು ಪದೇ ಪದೇ ಡಿ ಕೆ ಸಂಸದ ಡಿ ಕೆ ಸುರೇಶ್ ಅವರ ಮುಂದೆ ಈ ಪ್ರಶ್ನೆ ಬರ್ತಾ ಇದೆ. ಯಾಕೆ ನಾವು ನೆನ್ಪು ಮಾಡ್ಕೊಳ್ಳೋಣ ಸೋಮಣ್ಣ, ನಾವು ನೀವೇ ಡಿಸ್ಕಸ್ ಮಾಡಿದ್ವಿ ಇದೇ ಇದ್ದದ್ದು ಇದ್ದಂಗೆ. ಅಲ್ಲೇ ಹೆಚ್ ಸಿ ಬಾಲಕೃಷ್ಣ ಅವರ ಹೆಸರನ್ನು ಘೋಷಣೆ ಮಾಡಿದ್ರು. ಮಾಗಡಿಯಿಂದ ಹೆಚ್ ಸಿ ಬಾಲಕೃಷ್ಣ ಅವರೇ ಅಭ್ಯರ್ಥಿ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಏನು ಸಭೆಯಲ್ಲಿ ಸಿ ಆಗಲೇ ಚರ್ಚೆ ಗ್ರಾಸ ಆಯಿತು. ಒಂದು ಹಂತಕ್ಕೆ ಬಾಲಕೃಷ್ಣ ಅವರು ಈಗ ಸಿಟ್ಟಿಂಗ್ MLA ಅಲ್ಲ, ಬಹುಶಃ ಅವ್ರಿಗೆ ಮತ್ತೆ ಅಲ್ಲಿ ಕಾಂಗ್ರೆಸ್ಸಲ್ಲಿ ಬೇರೆ ಯಾರು ಕಾಂಪಿಟೇಟರ್ ಇಲ್ಲ, ಹೀಗಾಗಿ ಅದನ್ನು ಯಾರು ಕಾಂಟ್ರವರ್ಸಿ ಮಾಡಲಿಲ್ಲ, ಒಪ್ಕೊಂಡ್ರು ಬಹುತೇಕರು, ಯಾರು ಅದಕ್ಕೆ ಭಾಳ ದೊಡ್ಡ ಧ್ವನಿ ಎತ್ತಲಿಲ್ಲ. ಆದರೆ ಈಗ ಕುಣಿಗಲ್ ವಿಚಾರವಾಗಿ ಅವ್ರು ಪ್ರಸ್ತಾವ ಮಾಡಿದಾರಲ್ಲ, ನಾವೀಗ ಪ್ಲೇ ಮಾಡಿ ತೋರಿಸಿದ್ವಿ. ಮುದ್ದು ಹನುಮೇಗೌಡರು ಓಪನ್ ಆಗಿ ನಾನು ಅಲ್ಲಿನ ಆಕಾಂಕ್ಷಿ, ನಾನು ನನ್ನ ಹಳೆ ಕ್ಷೇತ್ರ ಅದು, 10 ವರ್ಷ ನಾನು ಕುಣಿಗಲ್ನ ರೆಪ್ರೆಸೆಂಟ್ ಮಾಡಿದ್ದೆ, ನಾನು ಕೂಡ ಕುಣಿಗಲ್ ಕ್ಷೇತ್ರವೂ ಇರುವಂಥ ತುಮಕೂರಿನ ಸಂಸದನಾಗಿ ಸಿಟ್ಟಿಂಗ್ MP ಆಗಿದ್ದೆ, ಇದೆಲ್ಲವನ್ನೂ ಹೇಳೋ ಮೂಲಕ ಕ್ಲೈಮ್ ಮಾಡಿದರು, ಕುಣಿಗಲ್ನ ಕ್ಲೈಮ್ ಮಾಡಿದರು ಅವರು. ಆದರೆ ಕುಣಿಗಲ್ನಲ್ಲಿ ಈಗ ಶಾಸಕರಾಗಿರೋರು ಡಾಕ್ಟರ್ ರಂಗನಾಥ್, ಸಹಜವಾಗಿ ಕುಟುಂಬದ ರಿಲೇಷನ್ ಕೂಡ ನೋಡಿ, ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರಿಗೆ ಹತ್ತಿರದ ಸಂಬಂಧಿ ಡಾಕ್ಟರ್ ರಂಗನಾಥ್ ಅವರು, ಅವರಿಗೆ ಸಿಟ್ಟಿಂಗ್ MLA ಇರುವಾಗ ಮುದ್ದ ಹನುಮೇಗೌಡರು ಕ್ಲೈಮ್ ಮಾಡಿದ್ದು ಜೀರ್ಣಿಸ್ಕೊಳ್ಳಿಕ್ಕೆ ಆಗಿಲ್ಲ ಡಿ ಕೆ ಸುರೇಶ್ ಅವರಿಗೆ. ಅದಕ್ಕೆ ಅವರು ನೇರಾನೇರ ಹೇಳಿದ್ರು, ವಾರ್ನಿಂಗ್ ಮಾಡೋ ರೀತಿ ಹೇಳಿದ್ರು. ನೋಡಿ ಅವ್ರು ಬಳಸಿದ ಪದಗಳನ್ನ ನೋಡಿ, ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ, ಪಕ್ಷದಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ, ಸ್ವಾರ್ಥಕ್ಕಾಗಿ ಹೇಳಿಕೆನ ಕೊಡ್ತಾ ಇದ್ದಾರೆ, ಇದೆಲ್ಲವನ್ನೂ ಅವ್ರು ಹೇಳಿದ್ದು ಮುದ್ದ ಹನುಮೇಗೌಡರಿಗೆ. ಆದರೆ ಅವ್ರ ಹೆಸರನ್ನು ಮಾತ್ರ ತಗೊಳ್ಳಿಲ್ಲ, ಯಾಕಂದರೆ ಕ್ಲೈಮ್ ಮಾಡಿದ್ರು ಮುದ್ದ ಹನುಮೇಗೌಡರು. ಮುದ್ದ ಹನುಮೇಗೌಡರಿಗೆ ಅವ್ರು ಮೆಸೇಜ್ ಕೊಡಬೇಕಿತ್ತು, ವಾರ್ನ್ ಮಾಡಬೇಕಿತ್ತು, ಅದನ್ನು ಕೂಡ ಸಾರ್ವಜನಿಕ ಸಭೆಯಲ್ಲೇ ಮಾಡಿದ್ರು. ಅಷ್ಟೇ ಅಲ್ಲ, ಡಾಕ್ಟರ್ ರಂಗನಾಥ್ ಅವರೇ ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥ ಮೆಸೇಜ್ನ ಕೂಡ ತಮ್ಮ ಮಾತುಗಳ ಮೂಲಕ ಪಾಸ್ ಮಾಡಿದ್ರು. ಡಾಕ್ಟರ್ ರಂಗನಾಥ್ ಅವ್ರ ನೇತೃತ್ವದಲ್ಲೇ ಕಾಂಗ್ರೆಸ್ನ ಕಟ್ತಾ ಇದ್ದೀವಿ ನಾವು ಕುಣಿಗಲಲ್ಲಿ, ಮುಂದೆಯೂ ಅವ್ರ ನೇತೃತ್ವದಲ್ಲೇ ಕುಣಿಗಲ್ನಲ್ಲಿ ಕಾಂಗ್ರೆಸ್ನ ನಾವು ಕಟ್ತೇವೆ. ಈ ಮೆಸೇಜನ್ನು ಕೊಡೋ ಮೂಲಕ ಕುಣಿಗಲ್ಗೆ ಡಾಕ್ಟರ್ ರಂಗನಾಥ್ ಅವರೇ 2023 ಕಾಂಗ್ರೆಸ್ ಅಭ್ಯರ್ಥಿ ಅನ್ನುವಂಥ ಅನೌನ್ಸ್ಮೆಂಟ್ನ ಅಧಿಕೃತವಾಗಿ ಪೇಪರ್ ಮೇಲೆ ಮಾಡಿಲ್ಲ, ಅಷ್ಟೇ ಭಾಷಣದಲ್ಲಿ ಮಾಡಿಬಿಟ್ಟಿದ್ದಾರೆ. ಬಹುಶಃ ಒಂದು ಶೀತಲ ಸಮರದ ಹಾಗೆ ಏನಿತ್ತು ಕಾಂಗ್ರೆಸ್ ಒಳಗಡೆ ಡಾಕ್ಟರ್ ರಂಗನಾಥ್ ಹಾಗೂ ಇನ್ನೊಂದು ಕಡೆ ಮುದ್ದ ಹನುಮೇಗೌಡರ ನಡುವೆ, ಅದೀಗ ಓಪನ್ ಟಾಕ್ ವಾರ್ ಆಗುವಂಥ ಎಲ್ಲ ಲಕ್ಷಣಗಳು ಡಿ ಕೆ ಸುರೇಶ್ ಅವರ ಹೇಳಿಕೆಯಿಂದ ಹೊರಗೆ ಬಂದಿದೆ. ಆದರೆ ಡಾಕ್ಟರ್ ರಂಗನಾಥ್ ಅವ್ರ ಪಾಲಿಗೆ ಇದೊಂದು ಸಂತೋಷ ಸುದ್ದಿ, ಅವ್ರಿಗೆ ನಾನೇ ಕ್ಯಾಂಡಿಡೇಟ್ ಅಲ್ಲಿ ಹಾಕೊಂಡು ಓಡಾಡ್ಬೋದು. ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ. ಯಾಕಂದರೆ KPCC ಅಧ್ಯಕ್ಷರ ಸಹೋದರ ಹೇಳಿರೋದು, ಸಿಟ್ಟಿಂಗ್ ಕಾಂಗ್ರೆಸ್ MP
ಈ ಕಾರಣದಿಂದ ನೋಡೋದಾದರೆ ಈ ಶೀತಲ ಸಮರವಾಗಿದ್ದು ಈಗ ಏನು ಓಪನ್ ವಾರ್ ಆಗಿದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಬಣ ರಾಜಕಾರಣ ಏನು ನಾವು ಪ್ರತಿನಿತ್ಯ ಚರ್ಚೆ ಮಾಡ್ತಾ ಇದ್ದೀವಿ ಇದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತಾ ಅಂಥದ್ದೊಂದು ಚರ್ಚೆ ಈಗ ಕಾಂಗ್ರೆಸ್ ಪಡ ಸಾಲಲ್ಲಿ ನಡೀತಾ ಇದೆ ಸೋಮಣ್ಣ ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ ಫಸ್ಟ್